ಜಿಎಸ್ಪಿಎನ್ ಚಾನೆಲ್ ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ, ಜಿಎಸ್ಪಿಎನ್ ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಗಂಗಾವತಿ ತಾಲೂಕಿನೆಲ್ಲೆಡೆ ಮೊಹರಂ ಹಬ್ಬ ಆಚರಣೆ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂಗವಾಗಿ ತಹಸೀಲ್ ಕಾರ್ಯಾಲಯದಲ್ಲಿ ಪೂರ್ವಭಾವಿ ಸಭೆ. ಮತ್ತು ಕರುಣ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯಿಂದ ಸಾಧನಾ ಪ್ರಶಸ್ತಿ ಸಮಾರಂಭ. ವಾರ್ತೆಗಳ ವಿವರ. ಗಂಗಾವತಿ ನಗರದಲ್ಲಿ ಮೊಹರಂ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ದೇಖ್ ಲೋ ಉಸ್ಕೆ ರೇ ಮೊಹರಂ ಸೇ ಅಪ್ನಿ ಬಿಗಡಿ ಬನಾನೆ ವೋ ಚಲೇ ಹೈ ನಮಾಜಿ ವೋ ಚಲೇ ಹೈ ನಮಾಜಿ ವೋ ಚಲೇ ಹೈ ನಮಾಜಿ ವೋ ಚಲೇ ಹೈ ನಮಾಜಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹ ಕಾ ಪೈಗಾಮ ನಮಾಜಿ ಕೇ ಲಿಯೇ ಕೌನ್ ಆಲಮ್ ಮೇ ಹೈ ಆರಾಮ ನಮಾಜಿ ಕೇ ಲಿಯೇ ಶಾನೆ ರಹಮತ್ ಕಿ ಕಸಮ್ ಐಸಿ ಮುಬಾರಕ್ ಹೈ ನಮಾಜ್ ಕೌಲೆ ಆಕಾ ಹೈ ಮೇರಿ ಆಂಖೋ ಕಿ ಠಂಡಕ್ ಹೈ ನಮಾಜ್ ದೀನದಾರೋ ಕೇ ಲಿಯೇ ನೂರ್ ಕಾ ಏಕ್ ತಾಜ್ ಹೈ ಯೇ ಮೂಮಿನೋ ಕೇ ಲಿಯೇ ಸಚ್ಚಾಯಿ ಜೋ ಖುದಾ ವಾಲೆ ಹೈ ರಹಮತ್ ಹೈ ನಮಾಜ್ ಉನ್ಕೇ ಲಿಯೇ ದೀನ್ ಈಮಾನ್ ಕಿ ದೌಲತ್ ಹೈ ನಮಾಜ್ ಉನ್ಕೇ ಲಿಯೇ ಇಸ್ ಹಕೀಕತ್ ಕೋ ಸಮಜ್ತೇ ಹೈ ಶರೀಯತ್ ವಾಲೆ ಐಸೆ ಹೋತೇ ಹೈ ಖುದಾ ವಾಲೆ ಸದಾಕತ್ ವಾಲೆ ಪೇಶ ಇಲಾಹಿ ಸಜ್ದಾ ಕರ್ಕೆ ಅಪ್ನಿ ಶಾನ್ ಬಡಾನೆ ವೋ ಚಲೇ ಹೈ ನಮಾಜಿ ವೋ ಚಲೇ ಹೈ ನಮಾಜಿ ವೋ ಚಲೇ ಹೈ ನಮಾಜಿ ವೋ ಚಲೇ ಹೈ ನಮಾಜಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಮೂಮಿನ್ ಹೈ ನಮಾಜೆ ಜೋ ಕಜಾ ಕರ್ತಾ ಹೈ ಕುಛ್ ಖಬರ್ ಹೈ ತುಝೆ ನಾದಾನ್ ಯೇ ಕ್ಯಾ ಕರ್ತಾ ಹೈ ಅಪ್ನೆ ಅಲ್ಲಾಹ ಸೆ ಮುಂಹ ಕಿಸ್ ಲಿಯೇ ಮೋಡಾ ತೂನೆ ನಾ ಸಮಝ ಕ್ಯೂಂ ರಹೇ ತೌಹೀದ್ ಕೋ ಛೋಡಾ ತೂನೆ ದೇಖ್ ಕುರ್ಆನ್ ಮೇ ಅಹ್ಕಾಮ್ ಶರೀಯತ್ ಕ್ಯಾ ಹೈ ಬಂದಗಿ ಕೇ ಲಿಯೇ ಮೊಹಮ್ಮದ್ ಸೇ ವಫಾ ದೀನ್ ಕಾ ಗಾಜಿ ಬನ್ ಜಾ ತುಸ್ಸೆ ಕುರ್ಆನ್ ಯೇ ಕಹತಾ ಹೈ ನಮಾಜಿ ಬನ್ ಜಾ ಯಹಿ ನೇಕಿ ತೋ ವಹಾಂ ಕಾಮ್ ಹೈ ಆನೇ ವಾಲಿ ಯಹಿ ನೇಕಿ ತೋ ಹೈ ದೋಜಖ್ ಸೇ ಬಚಾನೇ ವಾಲಿ ದೀನ್ ಇಸಿ ಕಾ ನಾಮ್ ಹೈ ಉಸ್ಕೆ ಆಗೆ ಸರ್ ಕೋ ಝುಕಾನೆ ವೋ ಚಲೇ ಹೈ ನಮಾಜಿ ವೋ ಚಲೇ ಹೈ ನಮಾಜಿ ವೋ ಚಲೇ ಹೈ ನಮಾಜಿ ವೋ ಚಲೇ ಹೈ ನಮಾಜಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಫ
फर्ज है जिस तरह ये पांच नमाजें हम पर फर्ज है वैसे ही रमजान के रोजे अनवर रोजा जो रखते हैं वो फर्ज अदा करते हैं सब नमाजी यही रो रो के दुआ करते हैं जिंदगी भरना ये रहमत का सहारा छूटे या इलाही कोई रोजाना हमारा छूटे मौत जब आए तो ये खास बहाना लेकर जाए हम दुनिया से नेकी का खजाना लेकर दम जो निकले तो कोई गम ना दिलो जान पे हो जिंदगी हक पे मिटे खात्मा ईमान पे हो यही तो है मेरा जे मोमिन इस मेराज को पाने वो चले हैं नमाजी वो चले हैं नमाजी वो चले हैं नमाजी वो चले हैं नमाजी अल्लाह हो अकबर 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 अल्लाह देख लो उसके करम से अपनी बिगड़ी बनाने वो चले हैं नमाजी वो चले हैं नमाजी वो चले हैं नमाजी वो चले हैं नमाजी अल्लाह अकबर अल्लाह अकबर अल्लाह अकबर अल्लाह अकबर अल्लाह अकबर अल्लाह अकबर अल्लाह का पैगाम नमाजी के लिए उन आलम में है आराम नमाजी के लिए शाने रहमत की कसम ऐसी मुबारक है नमाज कौले आका है मेरी आंखों की ठंडक है नमाज दीनदारों के लिए नूर का एक ताज है ये मोमिनों के लिए सच्चाई खुदा वाले हैं रहमत है नमाज उनके लिए दीन ईमान की दौलत है नमाज उनके लिए इस हकीकत को समझते हैं शरीयत वाले ऐसे होते हैं खुदा वाले सदाकत वाले पेशे इलाही सजदा करके अपनी शान बढ़ाने वो चले हैं नमाजी वो चले हैं नमाजी वो चले हैं नमाजी वो चले हैं नमाजी अल्लाह अकबर अल्लाह अकबर अल्लाह अकबर अल्लाह अकबर अल्लाह अकबर अल्लाह अकबर मोमिन है नमाजे जो कजा करता है कुछ खबर है तुझे नादान ये क्या करता है अपने अल्लाह से मुंह किस लिए मोड़ा तूने ना समझ क्यों रहे तौहीद को छोड़ा तूने देख कुरान में अहकाम शरीयत क्या है बंदगी के लिए क्या है कर मोहम्मद से वफा दीन का गाजी बन जा उससे कुरान ये कहता है नमाजी बन जा यही नेकी तो वहां काम है आने वाली यही नेकी तो है दोजख से बचाने वाली दीन इसी का नाम है उसके आगे सर को झुकाने वो चले हैं नमाजी वो चले हैं नमाजी वो चले हैं नमाजी वो चले हैं नमाजी अल्लाह अकबर अल्लाह अकबर अल्लाह अकबर अल्लाह अकबर अल्लाह अकबर अल्लाह अकबर
हम पर फर्ज है वैसे ही रमजान के रोजे अनवर रोजा जो रखते हैं वो फर्ज अदा करते हैं सब नमाजी यही रो रो के दुआ करते हैं जिंदगी भर ना ये रहमत का सहारा छूटे या इलाही कोई रोजाना हमारा छूटे मौत जब आए तो ये खास बहाना लेकर जाए हम ಗಂಗಾವತಿ ತಾಲೂಕು ಆಡಳಿತದಿಂದ ಆಚರಿಸಲಾಗುತ್ತಿರುವ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂಗವಾಗಿ ತಹಸೀಲ್ ಕಾರ್ಯಾಲಯದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಗಂಗಾವತಿಯ ತಹಸೀಲ್ ಕಾರ್ಯಾಲಯದಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ, ಶ್ರೀ ನಾರಾಯಣ ಗುರುಗಳ ಜಯಂತಿ ಹಾಗೂ ಶ್ರೀ ವಿಶ್ವಕರ್ಮ ಜಯಂತಿ ಆಚರಣೆಗಾಗಿ ಪೂರ್ವಭಾವಿ ಸಭೆ ನಡೆಯಿತು. ತಹಸೀಲ್ದಾರ್ ವೀರೇಶ್ ಬಿರಾದಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಗಣ್ಯಮಾನ್ಯರು ಪಾಲ್ಗೊಂಡು ತಮ್ಮ ಅಭಿಪ್ರಾಯವನ್ನು ತಿಳಿಸುತ್ತಾ ಮಾತನಾಡಿದರು. ಎಲ್ಲ ಜಿಲ್ಲೆಗಳು ಬಹುತೇಕ ಪಟ್ಟಣದಲ್ಲಿ ಇರೋದ್ರಿಂದ ನಮ್ಮ ಸಮಾಜ ಜಯಂತಿ ಬರ್ತಕ್ಕಂಥ ಕೊಡ್ರಿ ನಾವೇನು ಜಿಲ್ಲೆ ಬೇಡ ಕಡ್ಡಿ ಮಾಡಿದ್ರು ಒಣ ಕ್ರೀಡಾ ಮೈದಾನದಲ್ಲಿ ಭಾಗವಹಿಸಿದ ಶಾಲಾ ಮಕ್ಕಳಿಗೆ ಪ್ರಶಸ್ತ ಆಗುತ್ತೆ. ಕ್ರೀಡಾಂಗಣದಲ್ಲಿ ನಾಲ್ಕು ಕಡೆ ಶಾಮಿಯಾನ ವ್ಯವಸ್ಥೆ, ಒಂದು ಕುಡಿಯುವ ನೀರಿನ ವ್ಯವಸ್ಥೆ, ಎರಡು ನೀರಿನ ಟ್ಯಾಂಕು ಹಾಗೂ ನಗರದ ರಸ್ತೆಗಳಲ್ಲಿ ಹಾಗೂ ಎಲ್ಲ ಪ್ರಮುಖ ವೃತ್ತಗಳಲ್ಲಿ ಸ್ವಚ್ಛತೆ ಒಂದೇ ತರದ ಬಣ್ಣ ದೀಪಾಲಂಕಾರ ಮಾಡಬೇಕು. ಧ್ವಜಾರೋಹಣ ನಡೆಯುವ ಕ್ರೀಡಾಂಗಣದಲ್ಲಿ 50-60 ಹೂವಿನ ಕೊಂಡಗಳು ತಂದಿಡಬಹುದು. ಸಹಾಯ ಕೃಷಿ ನಿರ್ದೇಶಕರು ಗಂಗಾವತಿ ವಲಯ ಅರಣ್ಯದಲ್ಲಿ ಗಂಗಾವತಿ ನಗರದ ಪ್ರಮುಖ ಎಲ್ಲ ವೃತ್ತಗಳಿಗೆ ತಿಳಿದು ತೋಡಲು ಕಟ್ಟಬಹುದು. ಕ್ಷೇತ್ರ ಶಿಕ್ಷಣ ಗಂಗಾವತಿ ಚಂದ್ರಶೇಖರ್ ರಾಠೋಡ್ ದೈಹಿಕ ಶಿಕ್ಷಣಾಧಿಕಾರಿ ಗಂಗಾವತಿ ಸದರಿ ಕಾರ್ಯಕ್ರಮದಲ್ಲಿ ನಿರೂಪಕರು ಕರೆತರುವುದು ಪ್ರಾರ್ಥನೆ ನಾಡಗೀತೆ ರೈತಗೀತೆ ಸ್ತಬ್ಧ ಚಿತ್ರಗಳ ಪ್ರದರ್ಶನ ಡಾಮರ್ ಇತ್ತು ಒಂದು ಸ್ವಲ್ಪ ಒಂದು ಪ್ಯಾಡ್ಸ್ ಏನೇನು ಹಾಕಿಲ್ಲ ಈ ರೀತಿಯಾಗಿ ಪೊಲೀಸ್ ಇಲಾಖೆ ಅದನ್ನು ವ್ಯವಸ್ಥೆ ಮಾಡಿದ್ರು. ಈ ಮುಂಬರ್ತಕ್ಕಂಥ ಹೈದರಾಬಾದ್ ಕರ್ನಾಟಕ ಮುಂಚಿನ ದಿನ ಅದು ಆಗಬಾರ್ದು. ಸ್ವಲ್ಪ ಹೂವಿನ ಅಲಂಕಾರ ಮಾಡುವ ಮುಖಾಂತರ ಸ್ವಲ್ಪ ಚೆನ್ನಾಗಿ ಅಳವಡ್ತೀರಿ ಅಂತ ನಾವು ವಿನಂತಿ ಮಾಡ್ತೀನಿ. ಅದೇ ರೀತಿಯಾಗಿ ಕರ್ನಾಟಕ ಆಮೇಲೆ ಕಲ್ಯಾಣ ಕರ್ನಾಟಕ ಅಂತೇಳಿ ಮೊನ್ನೆ ಏನು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಆದೇಶ ಹೊರಡಿಸಿದರೆ ಅದು ನಮ್ಮ ಈ ಹೈದರಾಬಾದ್ ವಿಮೋಚನ ದಿನಾಚರಣೆಯ ಅಂದು ಅದು ಹೆಸರು ನಾಮಕರಣ ಆಗಿದ್ದರೆ ನಮ್ಮ ಈ ಭಾಗದ ಒಂದು ಒಳ್ಳೆಯ ಸಂತೋಷ ಆಗ್ತಿತ್ತು. ಯಾಕಪ್ಪ ಅಂದರೆ ಈಗ ಅದನ್ನು ನೀವು ಅಧಿಕಾರಿಗಳು ಸರ್ ಸರ್ ನೀವು ಸದ್ಯ ಸ್ವಲ್ಪ ಅದನ್ನು ತಿಳ್ಕೊಂಡು ಅವತ್ತು ಅದನ್ನು ನಾಮಕರಣದ್ದು ಇದು ಮಾಡಿದ್ರೆ ನಮ್ಮ ಈ ಭಾಗದ ಹೈದರಾಬಾದ್ ಕರ್ನಾಟಕ ಒಂದು ಕಲ್ಯಾಣ ಕರ್ನಾಟಕ ಅಂತೇಳಿ ಒಂದು ದಿನಾಚರಣೆ ಮಾಡಿದ್ರೆ ಈ ಭಾಗದ ನಮಗೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಅಂದರೆ ಇದೆಲ್ಲ ಹೋರಾಟಗಾರರು ಹೋರಾಟ ಮಾಡಿದ್ರು, ಆಮೇಲೆ ಹಿರಿಯ ಜೀವಿಗಳು ಹೋರಾಟ ಮಾಡಿದ್ರು, ಎಲ್ಲ ಜನತೆ ಹೋರಾಟ ಮಾಡಿದ್ರು. ಯಾಕಂದರೆ ಈ ಬಸವಣ್ಣ ಏನು ಬೆಳೆದಂಥ ಈ ನಾಡನ್ನು ಕಲ್ಯಾಣ ಕರ್ನಾಟಕ ಅಂತಂದೇಳಿ ಮಾಡಿದಂಥದ್ದು ಈಗ ರಾಜ್ಯ ಸರ್ಕಾರ ಏನು ಆದೇಶ ಹೊರಡಿಸಿದೆ ಅದು ತಮ್ಮ ಹತ್ರ ಒಂದು ವೇಳೆ ಡಿ ಸಿ ಅವ್ರ ಹತ್ರ ಏನಾದರೂ ಬಂದಿದ್ದರೆ ತೊಗೊಂಡು ಅವತ್ತು ಏನು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ದಿನ ಕಲ್ಯಾಣ ಕರ್ನಾಟಕ ಅಂತ ಒಂದು ನಾಮಕರಣ ಅವತ್ತೇನು ಹೊರಡಿಸೋಕ್ಕಾಗುತ್ತೆ. 17/9/2019 ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಮತ್ತು ಅಂದೇ ವಿಶ್ವಕರ್ಮ ದಿನಾಚರಣೆ ಈ ಮೂರು ದಿನಾಚರಣೆಗಳ ಪೂರ್ವಭಾವಿ ಸಭೆಯನ್ನು ಇಂದು ಕರೆಯಲಾಗಿತ್ತು. ಅದರಂತೆ ಈ ಒಂದು ನಮ್ಮ ರಾಜ್ಯದಲ್ಲಿ ಫ್ಲಡ್ ಇರುವುದರಿಂದ ಸರಳ ರೀತಿಯಲ್ಲಿ ಆಚರಣೆ ಮಾಡಲು ವಿಶ್ವಕರ್ಮ ಜಯಂತಿ ಮತ್ತು ನಾರಾಯಣಪುರ ಸಮಾಜದ ಈಡಿಗ ಸಮಾಜ ಮತ್ತು ವಿಶ್ವಕರ್ಮ ಸಮಾಜದವರು ಒಪ್ಪಿಕೊಂಡಿರುತ್ತಾರೆ. ಅದೇ ರೀತಿ ನಾವು ಸರಳವಾಗಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮುಖಾಂತರ ನಾವು ಆಚರಣೆ ಮಾಡುತ್ತೇವೆ. ಅದೇ ರೀತಿ 17/17 ಅದನ್ನು ಕೂಡ ಯಾವುದೇ ಮನರಂಜನೆ ಕಾರ್ಯಕ್ರಮ ಇರಲಾರದೆ ಉಳಿದ ಎಲ್ಲ ಕಾರ್ಯಕ್ರಮಗಳು ಎಂದಿನಂತೆ ಜರುಗುತ್ತವೆ. ಗಂಗಾವತಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಮೊಹರಂ ಹಬ್ಬವನ್ನು ಆಚರಿಸಲಾಯಿತು. ದೇಖ ಲೋ ಉಸ್ಕೆ ರೇ ಮೊಹರಂ ಸೇ ಅಪ್ನಿ ಬಿಗಡಿ ಬನಾನೆ ವೋ ಚಲೇ ಹೇ ನಮಾಜಿ ವೋ ಚಲೇ ಹೇ ನಮಾಜಿ ವೋ ಚಲೇ ಹೇ ನಮಾಜಿ ವೋ ಚಲೇ ಹೇ ನಮಾಜಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹ ಕಾ ಪೈಗಾಮ ನಮಾಜಿ ಕೇ ಲಿಯೇ ಕೌನ್ ಆಲಮ್ ಮೇ ಹೈ ಆರಾಮ ನಮಾಜಿ ಕೇ ಲಿಯೇ ಶಾನೆ ರಹಮತ್ ಕಿ ಕಸಮ್ ಐಸಿ ಮುಬಾರಕ್ ಹೈ ನಮಾಜ್ ಕೌಲೆ ಆಕಾ ಹೈ ಮೇರಿ ಆಂಖೋ ಕಿ ಠಂಡಕ್ ಹೈ ನಮಾಜ್ ದೀನದಾರೋ ಕೇ ಲಿಯೇ ನೂರ್ ಕಾ ಏಕ್ ತಾಜ್ ಹೈ ಯೇ ಮೂಮಿನೋ ಕೇ
ನಮಾಜ್ ಉನ್ಕೆ ಲಿಯೆ ದೀನು ಈಮಾನ್ ಕಿ ದೌಲತ್ ಹೈ ನಮಾಜ್ ಉನ್ಕೆ ಲಿಯೆ ಇಸ್ ಹಕೀಕತ್ ಕೋ ಸಮಜ್ತೆ ಹೈ ಶರೀಯತ್ ವಾಲೆ ಐಸೆ ಹೋತೆ ಹೈ ಖುದಾ ವಾಲೆ ಸದಾಕತ್ ವಾಲೆ पेशे इलाही सजदा करके अपनी शान बढ़ाने वो चले हैं नमाजी वो चले हैं नमाजी वो चले हैं नमाजी वो चले हैं नमाजी अल्लाह अकबर अल्लाह अकबर अल्लाह अकबर अल्लाह अकबर अल्लाह अकबर अल्लाह अकबर मोमिन है नमाजें जो कजा करता है कुछ खबर है तुझे नादान ये क्या करता है अपने अल्लाह से मुंह किस लिए मोड़ा तूने ना समझ क्यों रहे तौहीद को छोड़ा तूने देख कुरान में अहकाम शरीयत क्या है बंदगी के लिए कर मोहम्मद से वफा दीन का गाजी बन जा उससे कुरान ये कहता है नमाजी बन जा यही नेकी तो वहां काम है आने वाली यही नेकी तो है दोजख से बचाने वाली दीन इसी का नाम है उसके आगे सर को झुकाने वो चले हैं नमाजी वो चले हैं नमाजी वो चले हैं नमाजी वो चले हैं नमाजी अल्लाह हू अकबर 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 नमाजें हम पर फर्ज है वैसे ही रमजान के रोजे अनवर रोजा जो रखते हैं वो फर्ज अदा करते हैं सब नमाजी यही रो रो के दुआ करते हैं जिंदगी भर ना ये रहमत का सहारा छूटे या इलाही कोई रोजाना हमारा छूटे मौत जब आए तो ये खास बहाना लेकर जाए हम दुनिया से नेकी का खजाना लेकर दम जो निकले तो कोई गम ना दिलो जान पे हो जिंदगी हक पे मिटे खात्मा ईमान पे हो यही तो है मेरा जे मोमिन इस मेराज को पाने वो चले हैं नमाजी वो चले हैं नमाजी वो चले हैं नमाजी वो चले हैं नमाजी अल्लाह हू अकबर 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 अल्लाह देख लो उसके रहमो करम से अपनी बिगड़ी बनाने वो चले हैं नमाजी वो चले हैं नमाजी वो चले हैं नमाजी वो चले हैं नमाजी अल्लाह हू अकबर 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 का पैगाम नमाजी के लिए कौन आलम में है आराम नमाजी के लिए शाने रहमत की कसम ऐसी मुबारक है नमाज कौल
जो खुदा वाले हैं रहमत है नमाज उनके लिए, दीन ईमान की दौलत है नमाज उनके लिए। इस हकीकत को समझते हैं शरीयत वाले, ऐसे होते हैं खुदा वाले सदाकत वाले। पेशे इलाही सजदा करके अपनी शान बढ़ाने वो चले हैं नमाजी, वो चले हैं नमाजी, वो चले हैं नमाजी, वो चले हैं नमाजी। अल्लाह अकबर, अल्लाह अकबर, अल्लाह अकबर, अल्लाह अकबर, अल्लाह अकबर, अल्लाह अकबर। कैसा मोमिन है नमाजे जो कजा करता है, कुछ खबर है तुझे नादान ये क्या करता है। अपने अल्लाह से मुंह किस लिए मोड़ा तूने, ना समझ क्यों रहे तौहीद को छोड़ा तूने। देख कुरान। गंगावतिया करुणा रूरल डेवलपमेंट निंदा विविध क्षेत्र साधने गण्य साधना प्रशस्ति समारंभ कन्नड साहित्य परिषत् कन्नड भवन नड़ीतु। ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿತ್ವರ್ಣ ವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ। ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿತ್ವರ್ಣ ವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ। ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ, ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ। ಗಂಗಾವತಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭವನದಲ್ಲಿ ಕರುಣ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯಿಂದ HRSM ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಲಲಿತಾ ಬಾವಿಕಟ್ಟಿ ಅವರಿಗೆ ಹಾಗೂ ರಂಗ ನಿರ್ದೇಶಕರಾದ ಪರಶುರಾಮ್ ಪ್ರಿಯಾ ಅವರಿಗೆ ಸಾಧನಾ ಪ್ರಶಸ್ತಿ ನೀಡುವ ಸಮಾರಂಭ ನಡೆಯಿತು. ಕರುಣ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯ ಅಧ್ಯಕ್ಷರಾದ ಸಿ ಮಹಾಲಕ್ಷ್ಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕರಾದ ಡಾಕ್ಟರ್ ಜಾಜಿ ದೇವೇಂದ್ರಪ್ಪ, ವಕೀಲರ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಮುಸಾಲಿ, ಕನ್ನಡಪ್ರಭ ಪತ್ರಕರ್ತರಾದ ರಾಮಮೂರ್ತಿ ನವಲಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ SB ಬಂಡವಾಳ ಹಾಗೂ ಕನ್ನಡ ಸೇನೆಯ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದ ಚನ್ನಬಸವ ಜೆಕೆನ್ ಅವರುಗಳು ಉಪಸ್ಥಿತರಿದ್ದರು. ಮಾಡಿಕೊಂಡು NGOವನ್ನು ಮಾಡಿಕೊಂಡು ಅನೇಕ ಕೆಲಸಗಳನ್ನು, ಅತ್ಯುತ್ತಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರು ಬಾಲನಟಿ, ನನಗೆ ಕೆಲವು ಗೊತ್ತಿರಲಿ, ಬೆಳ್ಳನಟ ನೋಡಲು ಗೊತ್ತಾಯಿತು. ಬಾಲನಟಿಯಾಗಿ ಭಕ್ತರಾತ್ರಿ ನಾಟಕದಲ್ಲಿ ಒಂದು ಸಣ್ಣ ಪೋಷಕ ಪಾತ್ರವನ್ನು ಮಾಡಿ ಇವತ್ತಿಗೂ ನಾವು ಅನೇಕ ನಾಟಕಗಳಲ್ಲಿ ಅವರ ಪಾತ್ರ ಮಾಡಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅವರು ಕರುಣ ರೂರಲ್ ಡೆವಲಪ್ಮೆಂಟ್ ವತಿಯಿಂದ 2000 ಸ್ತ್ರೀ ಶಕ್ತಿ ಗುಂಪುಗಳು ಇದ್ದಾವೆ, ಎಲ್ಲವೂ ಸಕ್ರಿಯವಾಗಿ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇತ್ತೀಚೆಗೆ ನಮ್ಮ DC ಅವರು ಒಂದು ಪ್ರೆಸ್ ನೋಟನ್ನು ಕೊಟ್ಟರು, ಅದರಲ್ಲಿ ವೃದ್ಧಾಶ್ರಮ ಗಂಗಾವತಿಗೆ ಹೋಗಿದೆ ಅಂತ. ಬಟ್ ಯಾರು ತಗೊಂಡಿದ್ದಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಅದು ಮಹಾಲಕ್ಷ್ಮಿ ಅವರಿಗೆ ಆಗಿದ್ದಾರೆ, ಭಾಳ ಸಂತೋಷದ ಕೆಲಸ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಮೊದಲ ವೃದ್ಧಾಶ್ರಮ ಅದು ನಮ್ಮ ಗಂಗಾವತಿಯಲ್ಲಿ
ಆಗ್ತಾ ಇರೋದು ಭಾಳ ಸಂತೋಷದ ಕೆಲಸ. ಮಹಾಲಕ್ಷ್ಮಿ ಅವರು ಸೂಕ್ತವಾದ ವೃದ್ಧರಂದ್ರೆ ಎಲ್ಲರೂ ಅಲ್ಲ, ಯಾರ್ಯಾರು ಅಬಲರಿದ್ದಾರೆ, ಯಾರ್ಯಾರು ಬೀದಿಯಲ್ಲಿದ್ದಾರೆ, ಅವ್ರನ್ನೆಲ್ಲ ಕರೆತಂದು ಒಂದು ಒಳ್ಳೆ ಸೂರಿನಡಿ ನೀವು ಅವರಿಗೆ ಊಟ ಮತ್ತು ವಸತಿಯನ್ನು ಕೊಡಬೇಕು. ನಾವು ವೃದ್ಧಾಶ್ರಮದ್ದು ಗ್ಯಾಂಬ್ಲಿಂಗ್ ಭಾಳ ನೋಡಿದ್ದೀವಿ. ಬಳ್ಳಾರಿಯಲ್ಲಿ ಒಂದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ ಇದೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಅನೇಕ ರಂಗದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಸಾಧನಾ ಪ್ರಶಸ್ತಿ ಅಂತಕ್ಕಂಥದ್ದು ಹೋದ ವರ್ಷದಿಂದ ಪ್ರಾರಂಭ ಮಾಡಿದ್ದೇನೆ. ಹೋದ ವರ್ಷ ಬಳ್ಳಾರಿಯಲ್ಲಿ ಸಮಾಜ ಸೇವೆಗಾಗಿ ಪ್ರೇಮ ಅನ್ನೋರನ್ನು ವಕೀಲ ವೃತ್ತಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಕುಶಲಬಾಯಿ ಅಂತೇಳಿ ನಮ್ಮ ಫ್ರೆಂಡು, ಅವರಿಬ್ಬರಿಗೂ ನಾನು ಸಾಧನಾ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ದೇವೆ. ಈ ವರ್ಷ ಆಯ್ಕೆ ಮಾಡಿದಾಗ ನನಗೆ ಒಂದು ನೆನಪು ಬಂದಿದ್ದು ನನ್ನ ಸಹೋದರಿ ಲಲಿತಾ ಬಾಬಿಕಟ್ಟಿ ಅವರು. ನನ್ನ ಅನೇಕ ಸರಕಾರಿ ಯೋಜನೆಗಳನ್ನು ನಾನು ಇಲ್ಲಿ ಪ್ರಸ್ತುತ ಪಡಿಸ್ಬೇಕು ಅಥವಾ ಏನಾದರೂ ಚಿತ್ರಿಸ್ಬೇಕಂದ್ರೆ ನನಗೆ ಸಹಾಯ ಮಾಡಿದಂಥವ್ರು ಲಲಿತಾ ಬಾಬಿಕಟ್ಟಿ ಅವರು. ಅವರು ಕಾಲೇಜಿಗೆ ಹೋಗಿ ನಿಮ್ಮ ಕಾಲೇಜಲ್ಲಿ ನಾನು ಒಂದು ಕಾರ್ಯಕ್ರಮ ಮಾಡಬೇಕಾದಾಗ ತಾವಿನ್ನೂ ಪ್ರಾಂಶುಪಾಲರು ಆಗಿರಲಿಲ್ಲ, ಪುಟ್ಟಸ್ವಾಮಿ ಅವರು ಇದ್ದಾಗ ಸಹಿತ ನನ್ನ ತಂಗಿ ಸರ್ ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಅಂತೇಳಿ ನನಗೆ ಅವಕಾಶ ಮಾಡಿಕೊಟ್ಟು ಅನೇಕ ಕಾರ್ಯಕ್ರಮಗಳನ್ನು ನಾನು ಅವರು ಒಂದು ಕಾಲೇಜಿನಲ್ಲಿ ಮಾಡಿದ್ದೀನಿ. ಯಾಕಂದ್ರೆ ಆರ್ಗನೈಸ್ ಮಾಡೋದು ಭಾಳ ಕಷ್ಟ, ನಾನು ಹೊರಗೆ ಬಂದು ಆರ್ಗನೈಸ್ ಮಾಡ್ಬೇಕಂದ್ರೆ ಟೆಂಟು ಮೈಕು ಜನ ಸೆರ್ಸ್ಕೊಳ್ಳೋದು ಕಷ್ಟ. ಅದೇ ಕಾಲೇಜಲ್ಲಿ ಈಸಿಯಾಗಿ ನನಗೆ ಆರ್ಡರ್ಸ್ ಸಿಗ್ತಾರೆ ಅಂದರೆ ವಯಸ್ಕರು, ನನಗೆ ಬೇಕಾಗಿರ್ತಕ್ಕಂಥ ಸೋರ್ಸ್ ಅಲ್ಲಿತ್ತು. ಹಾಗಾಗಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ ನನಗೆ ಅನೇಕ ಕಾರ್ಯಕ್ರಮಗಳಿಗೆ ಸಹಾಯ ಮಾಡಿದರೆ, ಒಂದು ಸಹಾಯ ಮಾಡಿದ್ರು ಅಂತಲ್ಲ ಸಹಾಯ ಅನ್ನೋ ಮನೋಭಾವ ಅವ್ರಿಗಿದೆ. ಆಮೇಲೆ ಈ ಪ್ರಶಸ್ತಿಗೆ ಅವ್ರ ಭಾಜನರಾಯಕ್ಕೆ ಅವರಿಗೆ ಅರ್ಹತೆ ಇದೆ ಅಂತೇಳಿ ನಾನು ಆಯ್ಕೆ ಮಾಡಿದ್ದೇನೆ. ಎರಡನೇದಾಗಿ ನಾನು ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಿಗೂ ಬೆನ್ನೆಲುಬಾಗಿ ನಿಂತವರು ಪರಿಶ್ರಮ ಪ್ರಿಯ ಅವರು. ಪ್ರತಿಯೊಂದು ಬೀದಿ ನಾಟಕ ನಾವು ಓಣಿ ಓಣಿಯಲ್ಲಿ ಮಾಡಿದ್ರು ಸಹಿತ ನಾನು ಇರಲಿ ಬಿಡಲಿ ಆ ಒಂದು ಯೋಜನೆಯನ್ನು ಯಶಸ್ವಿಯಾಗಿ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಯಾವುದಾದ್ರು ಸಾಂಸ್ಕೃತಿಕ ಸ್ಪರ್ಧೆ ಇರಲಿ, ಚಿತ್ರಕಲಾ ಸ್ಪರ್ಧೆ ಇರಲಿ, ಸ್ವಚ್ಛ ಭಾರತ ಯೋಜನೆ ಇರಲಿ, ಎಲ್ಲದಕ್ಕೂ ನಮಗೆ ಬೆನ್ನೆಲುಬಾಗಿ ನಿಂತವರು ಪರಿಶ್ರಮ ಪ್ರಿಯ ಅವರು. ಹಾಗಾಗಿ ನನ್ನ ಗಂಗಾವತಿಯಲ್ಲಿ ನನ್ನ ಆತ್ಮೀಯರನ್ನು ಮೊದಲು ಗುರುತಿಸೋಣ, ನಂತರದಲ್ಲಿ ಮತ್ತೆ ಬೇರೆ ಬೇರೆ ಒಂದು ಇಲಾಖೆಯಲ್ಲಿ ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡಿದಂಥವ್ರಿಗೆ ಕೊಡ್ತಕ್ಕಂತಹ ಒಂದು ನಾವು ಇನ್ನೂ ಇದು ಸೂಚನೆಯನ್ನು ಹೊರಡಿಸ್ತಾ ಇದ್ದೇವೆ. ಬಯೋಡೇಟಾ ಕೊಡಬೇಕು, ಇನ್ಫ್ಲುಯೆನ್ಸ್ ಮಾಡಬೇಕು, ದುಡ್ಡು ಕೊಡಬೇಕು, ಸಮಯ ವ್ಯರ್ಥ ಮಾಡಬೇಕು. ಇಂಥ ಪ್ರಶಸ್ತಿಗಳು ಸಹಿತ ಕಮರ್ಷಿಯಲ್ ಆಗಿ ಇವತ್ತಿನ ದಿನದಲ್ಲಿ ನಡೀತಾ ಇರೋದು ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಜನ ಈ ಒಂದು ಪ್ರಶಸ್ತಿಯನ್ನು ವೃತ್ತಿಯನ್ನಾಗಿ ಮಾಡಿಸ್ಕೊಂಡಿದ್ದಾರೆ, ನೀವೆಲ್ಲ ನೋಡ್ತಾ ಇರ್ಬೋದು. ಇವತ್ತು ಶಿಕ್ಷಣ ಕ್ಷೇತ್ರ ಇರ್ಬೋದು, ಮಾಧ್ಯಮ ಕ್ಷೇತ್ರ ಇರ್ಬೋದು, ಸಾಹಿತ್ಯ ಕ್ಷೇತ್ರ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ವ್ಯವಹಾರಿಕವಾಗಿ ನಾವು ಪ್ರಶಸ್ತಿ ಪಡಿಬೇಕಾದ್ರೆ ಹಣ ನೀಡಬೇಕು. ಇಂಥವೆಲ್ಲ ಇಲ್ಲಾಂದರೆ ಶಾಸಕರು, ಸಂಸದರು, ಸಚಿವರ ಒತ್ತಡದಿಂದಾಗಿ ನಾವು ಇವತ್ತು ಪ್ರಶಸ್ತಿ ಪಡಿತಕ್ಕಂಥ ಒಂದು ಸ್ಥಿತಿ ಬಂದಿದೆ. ಉದಾಹರಣೆಗೆ 1997 ಸನ್ಮಾನ್ಯ ಮುಖ್ಯಮಂತ್ರಿ ಜೆ ಎಚ್ ಪಟೇಲ್ರವರು ಮುಖ್ಯಮಂತ್ರಿ ಇದ್ದಾಗ ನಾನು ಯುವ ಪ್ರಶಸ್ತಿಗೆ ಅರ್ಜಿ ಹಾಕಿದಾಗ ರಾಜ್ಯದಲ್ಲಿ 10 ಅವಾರ್ಡನ್ನು ಫಿಕ್ಸ್ ಮಾಡಿದರು. ಅವಾಗೆ ಸಾಲ್ವಾಡಿ ನಾಗಪ್ಪ ಅವರು ಯುವಜನ ಸೇವಾ ಕ್ರೀಡಾ ಸಚಿವರಿದ್ದರು. ಈ ಒಂದು ಜಿಲ್ಲಾಧಿಕಾರಿ ಡಿ ಸಿ ಅಶ್ವಥ್ ಅವರಂತಿದ್ದಾಗ ಇಲ್ಲಿ ಪ್ರಸ್ತಾವನೆ ಕಳಿಸಿದಾಗ ನನ್ನ ಪ್ರಶಸ್ತಿ ಬೆಂಗಳೂರಿಗೆ ಮುಟ್ಟಿದ್ದಿಲ್ಲ. ಆವಾಗ ಸಾಲ್ವಾಡಿ ನಾಗಪ್ಪ ಅವರು ವಿಧಾನಸೌಧದಲ್ಲಿ ಆ ಪ್ರಶಸ್ತಿಗಳ ತಗೋಮ ಅಂದರೆ 10 ಕೊಡ್ತಕ್ಕಂಥದ್ದನ್ನು 150 ಅರ್ಜಿಗಳು ಬಂದಿದ್ದವು, ಅದರಲ್ಲಿ ನನ್ನ ಅರ್ಜಿನೇ ಇದ್ದಿಲ್ಲ. ಸಾಹಿತಿಗಳನ್ನು ಕವಿಗಳನ್ನು ಒಂದೇ ವೇದಿಕೆಯಲ್ಲಿ ಕೂಡಿಸ್ತಿದ್ದಾರೆ ಅಂದರೆ ಕನ್ನಡ ಕಟ್ಟುವಂಥ ಕೆಲಸನೂ ಮಾಡ್ತಾ ಇದ್ದಾರೆ. ಅದೇ ಥರನಾಗಿ ಇವತ್ತು ದೇವನಪ್ಪ ಜಾಜಿ ಸರ್ ಇರ್ಬೋದು, ಮತ್ತು ಇನ್ನಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಿರ್ಬೋದು ಕನ್ನಡವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೂ ಕರ್ಣ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಇನ್ನೂ ಎತ್ತರಕ್ಕಾಗಿ ಬೆಳೆಯಲಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರ, ಕೃಷಿ ಕ್ಷೇತ್ರ ಇರ್ಬೋದು, ಮತ್ತಿತರ ಇನ್ನಿತರ ಕ್ಷೇತ್ರದಲ್ಲಿ ಗುರುತಿಸಿ ಅವರೇ ಒಂದು ಸಾಧನೆ ಮಾಡಿದಂಥ ಸಾಧಕರಿಗೆ ಪ್ರಶಸ್ತಿಯನ್ನು ಕೊಡತಕ್ಕಂಥ ಕೆಲಸ ಮಾಡಲಿ ಅಂತಂದೇಳಿ ಇಂಥ ಲಾಭ ಕಡಿಮೆ ಇಲ್ಲ ಅಂತೇಳಿ ಕಾರ್ಯಕ್ರಮ ಇಂಥ ಒಂದು ಸಾಧನೆಯನ್ನು ಮಾಡಿದ್ರೆ ನನಗೆ ಭಾಳ ಹೆಮ್ಮೆ ಆಗುತ್ತೆ. ಅವರಿಲ್ಲಾಂದ್ರೆ ನಾವಿಲ್ಲ ಮಕ್ಕಳು ನಾನು ನಮ್ಮ ಈ ಮದರ್ ತೇರಿಸಾ, ಚಾಚಿನಾಣಿ ಲಕ್ಷ್ಮೀಬಾಯಿ, ಒಡಕೆ ಓಬವ್ವ ಇಂಥ ಅನೇಕ ಶ್ರೀಮತಿ ಇಂದಿರಾಗಾಂಧಿ ಇಂಥ ಅನೇಕ ಮಹಿಳೆಯರು ಈ ದೇಶ ಮತ್ತು ನಾಡನ್ನು ಆಳಿದಂಥವರು. ಇವತ್ತಿನ ದಿನ ಮಹಿಳೆಯರು ಇಂಥ ಒಂದು ಕಾರ್ಯಕ್ರಮ ಮಾಡ್ತಾರಂದರೆ ನಾವು ಅದರಿಂದ ಎಲ್ಲ ಪುರುಷರು ಕೂಡ ನಾವು ಸಹಕಾರ ಕೊಟ್ಟು ಇಂಥ ಕಾರ್ಯಕ್ರಮಕ್ಕೆ ಅವ್ರಿಗೆ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ತಮ್ಮ ಇದೆಲ್ಲ ಮುಗಿಯೋಕೆ ಸಾಧ್ಯ ಅಂತ ಕೇಳಿದಾಗ ಸಾಧ್ಯ ಅಂತಂದು ತೋರಿಸ್ಕೊಟ್ರು ಮಹಾಲಕ್ಷ್ಮಿ ಮೇಡಮ್ ಅವರು. ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ರು ಲಲಿತಾ ಬಾಬಿಕಟ್ಟಿ ಮೇಡಮ್ ಅವರು. ಅಂಥ ದೊಡ್ಡ ಕಾಲೇಜಿನಲ್ಲಿ ಆ ಥರದ ವಿಷಯಗಳಿಟ್ಟು ಆ ಥರ ಎಲ್ಲ ಸಮೂಹಗಳ ಯುವಕರನ್ನೆಲ್ಲ ಸನ್ಮಾನಿಸ್ಕೊಂಡು ಮಹಿಳೆ ಪರವಾಗಿರ್ತಕ್ಕಂಥ ಒಂದು ಸಂವೇದನೆಯನ್ನು ಸೃಷ್ಟಿ ಮಾಡುವಂಥ ಒಂದು ವಾತಾವರಣವನ್ನು
ಕಾಲೇಜ್ನಲ್ಲಿ ಅವ್ರು ಸೃಷ್ಟಿ ಮಾಡಿದ್ರು. ಅದಕ್ಕೆ ಮೊಟ್ಟ ಮೊದಲಾಗಿ ಅಲ್ಲಿ ಒಂದು ನನ್ನ ನೋಡಿದಂಥ ಉತ್ತಮವಂತ ಒಂದು ಕಾರ್ಯಕ್ರಮ ಅವ್ರ ಕಾಲೇಜ್ನಲ್ಲಿ. ಅವರು ಸಾಹಿತ್ಯದ ಪರವಾಗಿ ಸಂಸ್ಕೃತಿ ಪರವಾಗಿ ಅವರು ಕೆಲಸ ಮಾಡ್ತಿದ್ದಾರೆ. ಅವರು ಆರೋಗ್ಯದ ಕಡೆಗೆ ಕೂಡ ಸ್ವಲ್ಪ ಹೆಚ್ಚಿನ ಲಕ್ಷ್ಯವನ್ನು ಅವರು ನಾವು ಕೊಡಬೇಕು, ಅವ್ರು ನಮ್ಮ ಜೊತೆಗೆ ಬಹುಕಾಲ ಇನ್ನೂ ಇರಬೇಕು ಅನ್ನುವಂಥ ಆಶೆಯನ್ನು ನಾನು ವ್ಯಕ್ತಪಡಿಸ್ತೇನೆ. ಗಂಗಾವತಿ ತಾಲೂಕಿನ ಕಿಷ್ಕಿಂಧೆಯಲ್ಲಿ ಯೋಗ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಬೇಕು ಎಂದು ಕರವೇ ಜಿಲ್ಲಾಧ್ಯಕ್ಷರಾದ ಪಂಪಣ್ಣ ನಾಯಕ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಗಂಗಾವತಿ ತಾಲೂಕಿನ ಕಿಷ್ಕಿಂಧೆಯಲ್ಲಿ ಮೊದಲ ಯೋಗ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಮಠದ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದ ಪಂಪಣ್ಣ ನಾಯಕ ಹಾಗೂ ಕರವೇ ಕಾರ್ಯಕರ್ತರು ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿ ಮನವಿ ಮಾಡಿದ್ದಾರೆ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಸಂಸದರು ಮತ್ತೆ ಅಧಿಕಾರಿಗಳು ಮತ್ತೆ ರಾಜ್ಯ ವ್ಯಕ್ತಿಗಳು ಅದು ಕೆಲವೊಂದು ನೀರು ಬರತಕ್ಕಂತ ಜಾಗವನ್ನು ತೆರವು ಮಾಡಿ ಅಲ್ಲಿ ಬಂದ್ ಮಾಡಿದ್ದಾರೆ. ಅದು ಇದು ನೆಪ ಮಾತ್ರ ಬಂದಾಗಬಾರದು. ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ಇಲ್ಲಿನ ಕೊಪ್ಪಳ ಎಂಪಿಗಳು ಬಹಳ ಮುಜುಗರ ತೆಗೆದುಕೊಂಡು ಇಂಟ್ರೆಸ್ಟ್ ತೆಗೆದುಕೊಂಡು ಕೇಂದ್ರದ ಯೋಗ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕನ್ನೋ ಒಂದು ಆಲೋಚನೆಯಾಗಿದ್ದಾರೆ. ಆದ್ರೆ ಈಗಾಗಲೇ ನಮ್ಮ ಗಮನಕ್ಕೆ ಬಂದಿದ್ದು ಕೆಲವೊಂದು ಅಗಾಧ ಶಕ್ತಿಗಳು, ಯಾಕಂದ್ರೆ ಅಲ್ಲಿಂದ ರೆಸಾರ್ಟ್ ಮಾಲೀಕರು ಒಳಗೊಳಗೇನೆ ಸಂಚು ಮಾಡಿ ಯೋಗ ವಿಶ್ವವಿದ್ಯಾಲಯ ಕೇಂದ್ರವನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕಂತ ಸಂಚು ರಚಿಸಿದ್ದಾರೆ. ದಯಮಾಡಿ ಮಾನ್ಯ ರಾಜ್ಯ ಸರ್ಕಾರ ಇರ್ಬೋದು ಮತ್ತು ಕೇಂದ್ರ ಸರ್ಕಾರ ಇರ್ಬೋದು ಮತ್ತು ಈ ಭಾಗದ ಹೈದರಾಬಾದ್ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಶಾಸಕರು ಇರ್ಬೋದು, ಯಾರು ಈ ಒತ್ತಡಕ್ಕೆ ಮಣ್ಣಾರ್ದಾನೆ ಅದು ಇತಿಹಾಸ ಸಂಬಂಧಪಟ್ಟ ಸ್ಮಾರಕಗಳು ಅದಾವಲ್ಲ. ಇಲ್ಲಿ ಆಂಜನ ಬೆಟ್ಟ ಇರ್ಬೋದು, ನವ ಬೃಂದಾವನ ಇರ್ಬೋದು, ಇರ್ಪಪ್ಪರು ಕಿಷ್ಕಿಂಧೆ ಇರ್ಬೋದು ಮತ್ತು ಆದಿಶಕ್ತಿ ಇರ್ಬೋದು, ಪಂಪಸ್ಥಳ ಇರ್ಬೋದು, ಇದೆಲ್ಲ ರಾಮಾಯಣ ಸಂಬಂಧಪಟ್ಟ ಸ್ಥಳಗಳು, ಸ್ಮಾರಕಗಳು. ಈಗಾಗಲೇ ಅನೇಕ ಸ್ಮಾರಕಗಳು ನಶಿಸಿ ಹೋಗ್ಯವೆ. ಆ ಸ್ಮಾರಕಗಳು ರಕ್ಷಣೆ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರದ ಯೋಗ ಕೇಂದ್ರವನ್ನು ಸ್ಥಾಪನೆ ಆಗಬೇಕು. ಯಾವುದೇ ರೆಸಾರ್ಟ್ ಮಾಲೀಕರು ಒತ್ತಡಕ್ಕೆ ಮರೆಯದೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ಶಾಸಕರು ಮತ್ತು ಎಂಪಿಗಳು ಅತಿ ಶೀಘ್ರದಲ್ಲೇ ಈ ಕೆಲಸದ ಕೈಗೆತ್ತಬೇಕಂತ ನಾವು ಮನವಿ ಮಾಡ್ಕೊತೀವಿ. ಅಕಸ್ಮಾತ್ ಆಗಿ ನಮ್ಮ ಮನವಿಗೆ ತಿರಸ್ಕಾರ ಮಾಡಿದ್ರೆ ಸಂಬಂಧಪಟ್ಟ ರಾಜಕೀಯ ವ್ಯಕ್ತಿಗಳು ಮನೆ ಮುಂದು ಮತ್ತು ಸಂಬಂಧಪಟ್ಟ ಜಿಲ್ಲಾಡಳಿತ ಮುಂದೆ ಮತ್ತು ತಾಲೂಕು ಪಂಚಾಯತ್ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿಯಿಂದ ಎಚ್ಚರಿ ಕೊಡ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಂಗಾವತಿ ತಾಲೂಕಿನೆಲ್ಲೆಡೆ ಮೊಹರಂ ಹಬ್ಬ ಆಚರಣೆ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂಗವಾಗಿ ತಹಸೀಲ್ ಕಾರ್ಯಾಲಯದಲ್ಲಿ ಪೂರ್ವಭಾವಿ ಸಭೆ. ಮತ್ತು ಕರುಣ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯಿಂದ ಸಾಧನಾ ಪ್ರಶಸ್ತಿ ಸಮಾರಂಭ. ಮುಂದಿನ ಜಿಎಸ್ಪಿನ್ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.